ಕೆಫಿಯಲ್ಲಿ ಸ್ಫೋಟಕ್ಕೆ ಬಳಸಿದ ಕಚ್ಚಾ ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಬ್ಯಾಟರಿ, ಸರ್ಕ್ಯೂಟ್ಸ್, ಟೈಮರ್, ಡಿಟೋನೇಟರ್ಗಳನ್ನು ಬಳಕೆ ಮಾಡಲಾಗಿದೆ. ಐಇಡಿ ತಯಾರಿಕೆಗೆ ಬಳಸಿದಂತಹ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಚ್ಚಾ ವಸ್ತುಗಳನ್ನು ಎಫ್ಎಸ್ಎಲ್ಗೆ ಪೊಲೀಸರು ಈಗಾಗಲೇ ರವಾನಿಸಿದ್ದಾರೆ. ಈ ಹಿಂದೆ ಆಗಿರುವಂತಹ ಈ ಮಾದರಿಗಳನ್ನು ಗಮನಿಸಿಕೊಂಡ್ರೆ ಅದಕ್ಕೂ ಅದಕ್ಕೂ ಹೋಲಿಕೆ ಆದಂತೆ ಕಾಣಿಸ್ತಾ ಇದೆ. ಹಾಗಾದರೆ ಇವರೆಲ್ಲರೂ ಕೂಡ ಒಂದೇ ಕಡೆ ಟ್ರೈನಿಂಗ್ ತಗೊಂಡಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆ ವಾಶ್ ಬೇಸಿನ್ ಕೆಳಗಡೆ ಸ್ಫೋಟ ಸಂಭವಿಸಿದ ನಂತರ ಆ ಕೆಮಿಕಲ್ ರಿಯಾಕ್ಷನ್ ಕೂಡ ಲಾಗಿದೆ. ಆ ಬೂದಿ ಬಂದಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಆ ಬ್ಲಾಸ್ಟ್ಗೆ, ಆ ಬಾಂಬಿಗೆ ಬಳಸಿರುವಂತಹ ವಸ್ತುಗಳನ್ನು ಗಮನಿಸಬಹುದು. ಅಲ್ಲಿ ಬ್ಯಾಟ್ರಿ ಇದೆ, ಸರ್ಕ್ಯೂಟ್ ಇದೆ, ಡಿಟೋನೇಟರ್ ಇದೆ, ಸಣ್ಣ ಸಣ್ಣ ಬೋಲ್ಟ್ಗಳು ಕೂಡ ಸ್ಥಳದಲ್ಲಿ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಸೊ ಇದನ್ನು ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದೆ. ಇದರಲ್ಲಿ ಯೂಸ್ ಮಾಡಿರುವಂತಹ ಸ್ಫೋಟಕ ವಸ್ತುಗಳು ಯಾವುವು, ಎಲ್ಲಿಂದ ಇದನ್ನು ತರಿಸ್ಕೊಳ್ಳಲಾಗಿದೆ, ಎಲ್ಲಿ ಇವು ಸಿಗ್ತವೆ, ಸಾರ್ವಜನಿಕವಾಗಿ ಇಂತಹ ಸ್ಫೋಟಕಗಳನ್ನು ಮಾರೋದು ಕೂಡ ಅಪರಾಧ, ಮಾರುವಂಗಿಲ್ಲ, ಹಾಗಾದರೆ ಇವರಿಗೆ ಇದು ಎಲ್ಲಿಂದ ಸಿಕ್ತು, ಯಾರು ತಂದುಕೊಟ್ರು, ಈ ಬಗ್ಗೆಯೂ ಕೂಡ ಇನ್ವೆಸ್ಟಿಗೇಷನ್ನ ನಡೆಸಲಾಗುತ್ತೆ. ಡೀಟೇಲ್ಸ್ ನೀಡ್ತಾರೆ ಅದೇ ಕೆಫೆ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಸಂದೇಶ್ ಸತತ ಕವರೇಜ್ನಲ್ಲಿದ್ದಾರೆ. ಸಂದೇಶ್, ಈ ಕಚ್ಚಾ ವಸ್ತುಗಳನ್ನ ನೋಡಿದ್ರೆ ಪೊಲೀಸರಿಗೆ ಮೂಡ್ತಾ ಇರುವಂತಹ ಡೌಟ್ಸ್ ಏನು? ಸಭಾ, ಪ್ರಮುಖವಾಗಿ ಈಗ ಎಫ್ ಎಸ್ ಎಲ್ ತಂಡ ಆಗಿರ್ಬೋದು ಅಥವಾ ಪೊಲೀಸರಾಗಿರ್ಬೋದು ಕಲೆಕ್ಟ್ ಮಾಡಿರುವಂತಹ ಸ್ಯಾಂಪಲ್ಸ್ ಅಂದ್ರೆ ಇದೇ ಒಂದು ಜಾಗದಲ್ಲಿ ರಾಮೇಶ್ವರಂನ ಕೆಫೆಯ ಬಲಬದಿ ಏನ್ ಕಾಣಿಸ್ತಾ ಇದೆ, ಈ ಒಂದು ಡೈನಿಂಗ್ ಹಾಲ್ ಏನಿದೆ ಅಥವಾ ಡೈನಿಂಗ್ ಏರಿಯಾ ಏನಿದೆ, ಆ ಡೈನಿಂಗ್ ಏರಿಯಾದ ಪಕ್ಕದಲ್ಲೇ ವಾಶ್ ಮೆಷಿನ್ ಇದೆ. ವಾಶ್ ಮೆಷಿನ್ ನ ಕೆಳಗಿರುವಂತಹ ಡಸ್ಟ್ಬಿನ್ ನಲ್ಲೇ ಆತ ಬ್ಯಾಗ್ ಅನ್ನ ಇಟ್ಟು ಹೋಗುವಂತದ್ದು. ಅಲ್ಲಿ ಸಿಕ್ಕಿರುವಂತಹ ಕಚ್ಚಾ ವಸ್ತುಗಳು ಅಂದ್ರೆ ಟೈಮರ್ ಆಗಿರ್ಬೋದು, ಡಿಟೋನೇಟರ್, 12 volt ಡಿಸಿ ಬ್ಯಾಟರಿ, ಜೊತೆಗೆ ಕೇಬಲ್ ಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಇದು ಕ್ಲಿಯರ್ ಕಟ್ ಆಗಿ ಐಇಡಿ ಬಾಂಬ್ ತಯಾರಿಕೆಗೆ ಬಳಸುವಂತ ಕಚ್ಚಾ ವಸ್ತುಗಳು. ಹಾಗಾಗಿ ಇದನ್ನ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಈ ಕೊಯಮತ್ತೂರ್ ಮಾಡ್ಯೂಲ್ ಅನ್ನ ಬಳಸಿದ್ದಾರಾ ಅಂತ ಹೇಳಿ ಸಾಕಷ್ಟು ಅನುಮಾನಗಳು ಈಗ ತನಿಖಾಧಿಕಾರಿಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಕೊಯಮತ್ತೂರ್ ಬ್ಲಾಸ್ಟ್ ಸಂದರ್ಭದಲ್ಲೂ ಕೂಡ ಆ ಒಂದು ಕೊಯಮತ್ತೂರ್ ಮಾಡ್ಯೂಲ್ ಏನಿದೆ ಅಲ್ಲೂ ಕೂಡ ಇದೇ ರೀತಿಯಲ್ಲಿ ವಸ್ತುಗಳನ್ನ, ಅಂದ್ರೆ ಈ ರೀತಿಯ ಕಚ್ಚಾ ವಸ್ತುಗಳನ್ನ ಬಳಸಿ ಟಿಫನ್ ಬಾಕ್ಸ್ ನ ಒಳಗಡೆ ಅದನ್ನ ಇಟ್ಟು ನಂತರ ಅದನ್ನ ಬ್ಯಾಗ್ ಒಳಗೆ ಇಟ್ಟು ಬ್ಲಾಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗಲೂ ಕೂಡ ಅದೇ ರೀತಿಯ ಬ್ಲಾಸ್ಟ್ ಆಗಿದೆಯಾ ಅನ್ನೋ ಒಂದು ಅನುಮಾನ ಕೂಡ ಪೊಲೀಸರಿಗೆ ಮೂಡಿರುವಂತದ್ದು. ಜೊತೆಗೆ ತನಿಖಾ ಸಂಸ್ಥೆಗಳು, ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಏನ್ ಬಂದಿದ್ವು ಅವರು ಕೂಡ ಇದೇ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಐಇಡಿ ಬಾಂಬ್ ತಯಾರಿಕೆಗೆ ಬೇಕಾಗುವಂತಹ ಎಲ್ಲಾ ಕಚ್ಚಾ ವಸ್ತುಗಳನ್ನು ಕೂಡ ಬಳಸಿರೋದ್ರಿಂದ ಈಗ ಮುಂದಿನ ಹಂತದಲ್ಲಿ ಯಾವ ಒಂದು ಮಾಡ್ಯೂಲ್ ಅನ್ನ ಬಳಸಿದ್ದಾರೆ, ಆ ಮಾಡ್ಯೂಲ್ ಅನ್ನ ಕಂಡಿಡಿದ್ರೆ ಯಾರು ಇದ್ದಾರೆ ಇವರ ಹಿಂದೆ. ಯಾಕಂದ್ರೆ ಒಂದು ಕಡೆ ಆರೋಪಿಯ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ, ಅಂದ್ರೆ ಸಿಕ್ಕಿರುವಂತಹ ಶಂಕಿತ ಆರೋಪಿಗಳೇನಿದ್ದಾರೆ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆ ಜೊತೆಯಲ್ಲಿಯೇ ಯಾವ ಮಾಡ್ಯೂಲ್, ಯಾವ ಉಗ್ರ ಸಂಘಟನೆ ಈ ರೀತಿಯ ಕೃತ್ಯವನ್ನು ಮಾಡ್ತಾ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಕ್ವೈರಿಯನ್ನು ಕೂಡ ಪೊಲೀಸರು ಒಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ತನಿಖಾ ಸಂಸ್ಥೆಗಳೇನಿದೆ, ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು, ಅವರು ಕೂಡ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡಿಸಿಕೊಂಡು ಅದನ್ನ ಈಗಾಗಲೇ ಎಫ್ ಎಸ್ ಎಲ್ಗೆ ರವಾನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಯಾವ ಮಾಡ್ಯೂಲ್ ನಿಂದ, ಅಂದ್ರೆ ಯಾವ ಮಾದರಿಯಿಂದ ಈ ರೀತಿ ಕೃತ್ಯವನ್ನು ಮಾಡಲಾಯಿತು, ಜೊತೆಗೆ ಯಾರು ಇದ್ರ ಹಿಂದಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಇವೆಲ್ಲವೂ ಕೂಡ, ಅಂದ್ರೆ ಕಲೆಕ್ಟ್ ಮಾಡಿರುವಂತಹ ಅಷ್ಟು ಸ್ಯಾಂಪಲ್ಸ್ ಗಳು ಕೂಡ ಸಹಾಯವಾಗ್ತಾ ಹೋಗ್ತವೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.